ಮಾತಾಡೋಣ, ಮಾತಾಡು. ನಿನ್ನ ಮಾತು ಕೇಳೋದಕ್ಕೆ ನನ್ನ ಕಿವಿ ಹತ್ತೊರಿತಾ ಇದೆ. ಅನು, ಅದು ಅನು 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 ಹೇಳಿ ಸಂಚನ. ಕಾರಲ್ಲಿ ಕುತ್ಕೋ ಸಾಹಿತ್ಯ. ಕಾರಲ್ಲ, ಎಲ್ಲಿಗೆ ಹೋಗ್ತಿದ್ದೀವಿ ಸಂಚನ? ಅಲ್ಲ, ಮಾತಾಡೋದಿದ್ರೆ ಇಲ್ಲೇ ದೇವಸ್ಥಾನದಲ್ಲೇ ಮಾತಾಡ್ಬೋದಿತ್ತಲ್ಲ. ಎಲ್ಲೋ ಹೋಗಿ ಮಾತಾಡುವಂಥದ್ದು ಏನಿದೆ? ಇದೆ ಸಾಹಿತ್ಯ, ವಿಷಯ ಅಷ್ಟು ಮುಖ್ಯವಾಗಿರೋದ್ರಿಂದನೇ ನಿನ್ನನ್ನು ಕರ್ಕೊಂಡು ಹೋಗ್ತಾ ಇರೋದು. ಆದ್ರೆ ಎಲ್ಲಿಗೆ, ಯಾವ ಜಾಗಕ್ಕೆ? ಇನ್ ಸ್ವಲ್ಪ ಹೊತ್ತಲ್ಲ ನಿನಗದ್ ಗೊತ್ತಾಗತ್ತೆ ಬಿಡು. ನನ್ ಕಾರ್ ಹತ್ತು. ಒಂದ್ ನಿಮಿಷ. ಹಲೋ ಸಿಂಚು, ಮಾತಾಡಿದ್ಯಾ ಸಾಹಿತ್ಯ ಜೊತೆ? ಇಲ್ಲ ಮಾಮ್, ಅದಕ್ಕೆ ಹೊರಟಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಒಂದ್ ಕೆಲಸ ಮಾಡು ಸಿಂಚು, ನಿನ್ ಮೊಬೈಲ್ ಇಂದ ಲೈವ್ ಲೊಕೇಶನ್ ಕಳಿಸು ನನ್ಗೆ. ಯಾಕೆ ಮಾಮ್? ಕಳಿಸು ನೀನ್ ಸುಮ್ನೆ. ಆ ಸಾಹಿತ್ಯಗೆ ನಿನ್ ಭಾಷೆಲಿ ಹೇಳಿದ್ರೆ ಸಾಕಾಗಲ್ಲ, ನನ್ನ ಭಾಷೆಲಿ ಹೇಳಿದ್ರೇನೆ ಅರ್ಥ ಆಗೋದು. ಅದೆಲ್ಲ ಏನು ಬೇಡ ಮಾಮ್. ಸಿಂಚು ಸುಮ್ನೆ ನಾನು ಹೇಳ್ದಷ್ಟು ಮಾಡು, ಲೈವ್ ಲೊಕೇಶನ್ ಕಳಿಸು ಅಂದ್ರೆ ಕಳಿಸು ಅಷ್ಟೆ. ಮುಂದೆ ಏನ್ ಮಾಡ್ಬೇಕು ಎಲ್ಲ ನಾನು ನೋಡ್ಕೊಳ್ತೀನಿ. ಈ ಜಾಗ ಬರೀ ನೀನು ಸಾಹಿತ್ಯನ ಕರ್ಕೊಂಡು ಹೋಗೋ ಜಾಗ ಆಗಿರಲ್ಲ ಸಿಂಚು, ಸಾಹಿತ್ಯ ಈ ಜಗತ್ತನ್ನೇ ಬಿಟ್ಟು ಹೊರಡೋ ಜಾಗ ಆಗಿರತ್ತೆ. ನೋಡೋ ಅಷ್ಟು ನೋಡಾಯ್ತು, ಸಹಿಸ್ಕೊಳ್ಳೋ ಅಷ್ಟು ಸಹಿಸ್ಕೊಂಡಾಯ್ತು, ಇನ್ ಏನಿದ್ರು ತಿರುಗು ಹೊಡೆಯೋದೆ. ನನ್ನ ಮಗಳ ಬದುಕಿಗೆ ಬೆಂಕಿ ಇಡಕ್ ಬರ್ತೀಯ ಸಾಹಿತ್ಯ? ಬೆಂಕಿ ಇಡಕ್ಕೂ ನಿನ್ನ ದೇಹ ಸಿಗಬಾರ್ದು, ಹಾಗ ಮಾಡ್ತೀನಿ ನೋಡು. ನಾಗ, ನಿನ್ನಿಂದ ಒಂದ್ ಕೆಲ್ಸ ಆಗೋದಿದೆ, ಸ್ವಲ್ಪ ದೊಡ್ಡ ಕೆಲ್ಸ. ಕೆಲ್ಸ ಎಷ್ಟೇ ದೊಡ್ಡದಾಗಿರ್ಲಿ ಮೇಡಮ್, ಅದ್ರ ಪ್ರತಿಫಲನು ಅಷ್ಟೇ ದೊಡ್ಡದಾಗಿರ್ಬೇಕು. ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ ನಾಗ, ನೀನ್ ಎಷ್ಟು ಕೇಳ್ತೀಯೋ ಅದಕ್ಕಿಂತ ಜಾಸ್ತಿನೇ ಕೊಡ್ತೀನಿ. ಆದ್ರೆ ಮಾಡೋ ಕೆಲ್ಸನ ಸರಿಯಾಗಿ ಮಾಡ್ಬೇಕು, ಇದ್ರ ಹಿಂದೆ ನಾನಿದ್ದೀನಿ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಚಾನ್ಸೇ ಇಲ್ಲ ಬಿಡಿ, ಡೀಟೇಲ್ಸ್ ಕಳಿಸಿ, ನಿಮ್ ಕೆಲ್ಸ ಆಯ್ತು ಅನ್ಕೊಳ್ಳಿ ಮೇಡಮ್. ಅನು, 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 ಎಲ್ಲಿ ಹೋದೆ ಅನು? ನಿನ್ ನಿನ್ ರಾಜು ಬಂದಿದ್ದೀನಿ ಅನು, ಅನು. ಯಾಕೆ ಹೀಗೆ ಮಾಡ್ಬಿಟ್ಟೆ ಅನು? ಆಕಾಶದಲ್ಲಿ ಕಂಡು ಮಿಂಚಿನಾಗಿ ಮಿಂಚಿ ಮರೆ ಆಗ್ಬಿಟ್ಟಲ್ಲ. ಅರ್ಚಕರೇ ಒಂದ್ ನಿಮಿಷ, ಈಗ ಸ್ವಲ್ಪತ್ತಿಗೆ ಮುಂಚೆ ಒಬ್ರು ಪ್ರಸಾದ ಅನ್ಸ್ತಾ ಇದ್ರಲ್ಲ, ಅವ್ರು ಯಾರು ಎಲ್ಲಿರ್ತಾರೆ ನಿಮ್ಗೇನಾದ್ರು ಗೊತ್ತಾ? ಓ, ಅವರಾ? ಅವರು ಯಾರು ಎಲ್ಲಿರ್ತಾರೆ ಅಂತ ಏನು ಗೊತ್ತಿಲ್ಲ. ಪ್ರತಿ ವಾರ ಬೆಳಗ್ಗೆ ನಮ್ ದೇವಸ್ಥಾನಕ್ ಬರ್ತಾರೆ, ಅವ್ರ ಮಗ ಕರುಣ್ ಹೆಸರಲ್ಲಿ ಪೂಜೆ ಮಾಡಿಸ್ತಾರೆ. ಸಂಜೆ ಹೊತ್ತಿಗೆ ದತ್ತಾತ್ರೇಯ ದೇವಸ್ಥಾನಕ್ ಹೋಗಿ ಮತ್ತೆ ಅವ್ರ ಮಗನ ಹೆಸರಲ್ಲಿ ಪೂಜೆ ಮಾಡಿಸ್ತಾರೆ. ಇರೋ ಅರ್ಚಕರು ನಮ್ಮವರೇ, ಹಾಗಾಗಿ ಗೊತ್ತು ನನಗೆ. ಹೌದಾ? ಅಂದ್ರೆ ಇವತ್ತು ಸಂಜೆ ಅವರು ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗ್ತಾರಾ? ಖಂಡಿತ ಹೋಗ್ತಾರೆ, ಎಷ್ಟೋ ವರ್ಷಗಳಿಂದ ಹೋಗ್ತಿದ್ದಾರೆ, ಒಂದ್ ವಾರನೂ ತಪ್ಪಿಸಿಲ್ಲ. ಇವತ್ತು ತಪ್ಪಿಸ್ತಾರಾ? ಅರ್ಚಕರೆ, ಎಲ್ಲಿ ಎಲ್ಲಿ ಆ ದೇವಸ್ಥಾನ? ಇಲ್ಲೇ 8ನೇ ಕ್ರಾಸ್ ಅಲ್ಲಿ ಇದೆ, ದತ್ತಾತ್ರೇಯ ದೇವಸ್ಥಾನ ಅಂತ ಯಾರು ಕೇಳಿದ್ರು ಹೇಳ್ತಾರೆ. ಹೌದಾ? ತುಂಬಾ ಉಪಕಾರ ಆಯ್ತು.
ನೀನು ನನಗೆ ಸಿಗಬೇಕು ಅಂತ ದೇವರೇ ನಿರ್ಧಾರ ಮಾಡಿದಾನೆ ಅಂತ ಅನ್ಸುತ್ತೆ. ಹೌದು ಅವನು, ಇವತ್ತು ಸಂಜೆ ನಾನು ಬರ್ತೀನಿ, ನಿನ್ನನ್ನು ಹುಡುಕ್ತೀನಿ, ನಿನ್ನ ಮುಂದೆ ಬಂದು ನಿಂತ್ಕೋತೀನಿ, ನಿನ್ನನ್ನು ಮಾತಾಡಿಸ್ತೀನಿ. ನಿನ್ನ ಒಂದು ಕ್ಷಣ ನೋಡೋದಕ್ಕೆ ನನ್ನ ಜೀವ ಸಂತೋಷದಿಂದ ತೇಲಾಡ್ತಾ ಇದೆ. ಅಂಥದ್ರಲ್ಲಿ ನಿನ್ನ ಜೊತೆ ಮಾತಾಡೋ ಅವಕಾಶನ ಮತ್ತೆ ನಿನ್ನ ಮತ್ತೆ ನನ್ನ ಜೀವನದಲ್ಲಿ ಕರೆಸ್ಕೊಳ್ಳೋ ಅವಕಾಶನ ಬಿಟ್ಬಿಡ್ತೀನ? ಇಲ್ಲ, ಖಂಡಿತ ಬಿಡಲ್ಲ. ಕಣ, ಸರ್ಪ್ರೈಸ್. ಹಾ ಬನ್ನಿ ಬನ್ನಿ, ಇವಾಗ ಬಂದ್ರ. ಹಾಯ್ ಅದು, ಹಾಯ್ ಐವರಾಜ್. ಹಲೋ. ನಿಂಗೆ ಹುಷಾರಿಲ್ಲ ಅಂತ ಹೇಳ್ತಾ ಇದ್ಲು ಸಾಹಿತ್ಯ. ಇಲ್ಲ ತಪ್ಪ, ಇವಾಗ ಆರಾಮಾಗಿದ್ದೆ. ಏನ್ ಬಂದಿದ್ದು? ಏನಿಲ್ಲ ಸರ್, ಅದು ಈ ಕಡೆನೆ ಪಾಸ್ ಆಗ್ತಿದ್ವಿ, ಹಾಗೆ ನಿಮ್ಮನ್ನೆಲ್ಲ ಮಾತಾಡಿಸ್ಬೇಕು ಅನ್ನಿಸ್ತು, ಹಾಗಾಗಿ ಬಂದ್ವಿ ಅಷ್ಟೆ. ಓಹ್, ನಳಿನಿ ಮೇಡಮ್ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ಯಾ? ನಮ್ಮ ಮನೇಲಿ ಯಾರು ಹೇಗಿದ್ರು ನಿನ್ಗೆನೆ ಆಗ್ಬೇಕು. ಏನೋ ವೆಂಕಟೇಶ್, ಹೀಗೆ ಮಾತಾಡ್ತಾ ಇದೀಯಾ? ಮನೆಗೆ ಬಂದವ್ರನ್ನ ಕೂಡಿಸಿ ಕುಡಿಯೋಕೆ ಏನಾದ್ರೂ ಕೊಟ್ಟು ಆಮೇಲೆ ತಾನೇ ಮಾತಾಡ್ಬೇಕು. ಈಗ ಮಾಡೋದು ತಗೊಳ್ಳಿ, ಶುಂಠಿ ಮಜ್ಜಿಗೆ ನಿಮ್ಗಂದಾನೆ ಸ್ಪೆಷಲ್ ಆಗಿ ಮಾಡ್ಕೊಂಡ್ ಬಂದಿರೋದು, ತಗೊಳ್ಳಿ. ಪರವಾಗಿಲ್ಲ, ನಂಗೆ ಬೇಡ, ಅಣ್ಣಂಗೆ ಕೊಡಿ. ಅವ್ರಿಗೆ ನಾನು ಕೊಡ್ತೀನಿ, ನೀವು ತಗೊಳ್ಳಿ. ನಾನು ಇಲ್ಲಿದ್ದೀನಮ್ಮ. ಎಲ್ಲಿ ಸಾಹಿತಿ ಅವ್ರು ಕಾಣಿಸ್ತಾ ಇಲ್ಲ? ಅವಳು ಎಲ್ಲಿದ್ರೆ ನಿನ್ಗೇನಯ್ಯ, ಅದನ್ನ ತಗೊಂಡು ನಿನ್ಗೇನ ಬೇಕಾಗಿದೆ? ಸಿಂಚನ, ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದೆ? ಏನೋ ಮಾತಾಡ್ಬೇಕು ಅಂತಿದ್ಯಲ್ಲ. ಸಾಹಿತ್ಯ, ನಿಂಗೊಂದು ವಿಷಯ ಗೊತ್ತಾ? ಹೆಣ್ಮಕ್ಳಿಗೆ ಬಾಲ್ಯದಲ್ಲಿ ತನ್ನ ತಂದೆ ಹೀರೋ ಆಗಿರ್ತಾನಂತೆ, 15ರ ಆಸುಪಾಸಲ್ಲಿ ತನ್ನ ಕ್ಲಾಸ್ಮೇಟ್ ಹೀರೋ ಆಗಿರ್ತಾನಂತೆ, 18ರ ಹೊಸ್ತಿಲಲ್ಲಿ ತನ್ನ ಪಾಠ ಮಾಡೋ ಲೆಕ್ಚರರು ಹೀರೋ ತರ ಕಾಣಿಸ್ತಾರಂತೆ, 21ರ ನಂತರ ಅವಳ ಬದುಕಿನ ನಿಜವಾದ ಹೀರೋ ಯಾರು ಅಂತ ಅವಳು ಗೊತ್ತಾಗತ್ತಂತೆ. ನನ್ನ ಬದುಕಲ್ಲಿ ಇಂಥದ್ದೆಲ್ಲ ನಡೆದೇ ಇಲ್ಲ. ಯಾಕ್ ಗೊತ್ತಾ? ಯಾಕಂದ್ರೆ ನಾನ್ ಹುಟ್ಟದಾಗ್ಲೆ ನನ್ಗೆ ನನ್ನ ಜೀವನದ ಹೀರೋ ಸಿಕ್ಬಿಟ್ಟಿದ್ದ. ಅವನ ಹೆಸರು ಕರ್ಣ. ನನ್ ಬಾಲ್ಯದ ಹೀರೋನು ಅವನೇ, ನನ್ ಟೀನೇಜ್ ಡ್ರೀಮ್ ಬಾಯ್ ಕೂಡ ಅವನೇ. ಅವತ್ತಿಂದ ಇವತ್ವರೆಗೂ ನನ್ ಮನ್ಸನ್ನ ಆವರಿಸ್ಕೊಂಡಿದ್ದು ಅವನ್ ಮಾತ್ರ. ನಾನು ಅವನ್ನ ಮೊದ್ಲು ನೋಡಿದ್ ಯಾವಾಗ ಅಂತ ನೆನ್ಪಿಲ್ಲ ಸಾಹಿತ್ಯ. ಆದ್ರೆ ನನಗ್ ಬುದ್ಧಿ ಬಂದಾಗ್ಲಿಂದ ನನ್ ಮನ್ಸಲ್ಲಿ ಇನ್ನೊಂದ್ ಹುಡ್ಗ ಒಂದ್ ಕ್ಷಣದ ಮಟ್ಟಕ್ಕೂ ಇಣಕ್ ನೋಡಕ್ಕಾಗಿಲ್ಲ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಯಾಕಂದ್ರೆ ನನ್ ಮನ್ಸಲ್ಲಿ ಯಾವಾಗ್ಲೂ ಕರ್ಣನೇ ತುಂಬಿಕೊಂಡಿದ್ದ. ಕರ್ಣನ್ ಪರ್ಸನಾಲಿಟಿನೇ ಅಂತದ್ದು. ಎಂತ ಹುಡ್ಗಿಗೂ ಇಂಥ ಒಂದ್ ಹುಡ್ಗ ತನ್ನ ಲೈಫ್ ಅಲ್ಲಿ ಇದ್ರೆ ಸಾಕು, ಇನ್ನೇನು ಬೇಡ ಅನಿಸ್ಬಿಡತ್ತೆ. ನಿಜ ಸಂಚನ, ಕರ್ಣ ನನ್ ಬದುಕಿಗೆ ಬಿರುಗಾಳಿಯಾಗಿ ಬಂದ. ಅವನ್ನ ಮೊದಲನೇ ಸಲ ನೋಡಿದಾಗ ಪ್ರಪಂಚದಲ್ಲಿ ಇವನಿಗಿಂತ ಕೆಟ್ಟ ಮನುಷ್ಯ ಇನ್ಯಾರು ಇರೋಕ್ ಸಾಧ್ಯನೇ ಇಲ್ಲ ಅನ್ಸ್ಬಿಟ್ಟಿತ್ತು. ಆದ್ರೆ ಇವಾಗ ನನಗ್ ಕರ್ಣನ್ ಮೇಲಿರೋ ಅಭಿಪ್ರಾಯ ಪೂರ್ತಿಯಾಗಿ ಬದಲಾಗಿದೆ.